ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಏ ದೀಪು, ಯಾಕೆ ಅಳ್ತಿದ್ಯಾ? ಏನಾಯ್ತು? ಯಾಕಿಲ್ಲಪ್ಪ. ಯಾಕೂ ಇಲ್ವಾ? ಏನಾಯ್ತು ನಿನಗೆ? ಅಲ್ಲಮ್ಮ, ಇವತ್ತು ಯಾಕೋ ಮನೆಗೆ ಬರೋದು ಲೇಟ್ ಮಾಡಿದೆ. ನಾನು ನೀನಿನ್ನ ಬರ್ಲಿಲ್ವಲ್ಲ ಅಂತ ಟೆನ್ಷನ್ ಅಲ್ಲಿ ಕಾಯ್ತಾ ಕೂತ್ಕೊಂಡಿದ್ದೆ. ಆಮೇಲೆ ಚಿತ್ರ ಬಂದು ಮೊದ್ಲೋಗಿ ಮಲ್ಕೊಳ್ಳಿ ಅಂತ ಬಲ್ವಂತ ಮಾಡಿ ಒಳಗೆ ಕರ್ಕೊಂಡೋಗಿ ಮಲಗಿಸ್ತ. ಈಗ ಇಷ್ಟೊತ್ತಿನಲ್ಲಿ ಒಬ್ಳೆ ಆಚೆ ಬಂದು ಕೂತ್ಕೊಂಡು ಅಳ್ತಿದ್ಯಾ? ಏನಾಯ್ತಮ್ಮ? ಏನಿಲ್ಲಪ್ಪ, ನೀವು ಹೋಗಿ ಮಲ್ಕೊಳ್ಳಿ. ಅಯ್ಯೋ, ಅದೇನಾಯ್ತು ಹೇಳು. ನಾನು ನಿಮ್ಮಪ್ಪ, ಅದೇನೇ ಇದ್ರು ನಾನು ನೋಡ್ಕೋತೀನಿ. ಆ ಈಗ ಒಳ್ಳೆ ಚಿಕ್ಕ ಮಕ್ಕಳ ತರ ಅಳ್ತಾ ಕೂತ್ಕೋತಾರ, ಅದೇನ್ ಹೇಳಮ್ಮ. ಅಪ್ಪ, ಅದು ಭೂಮಿ ಅಕ್ಕ ನೆನ್ಪಾಗ್ಬಿಟ್ಲು, ಅದಕ್ಕೆ ನಿದ್ದೆನೆ ಬರ್ತಿರ್ಲಿಲ್ಲ. ಅಯ್ಯೋ, ಹುಚ್ಚಿ ಹುಚ್ಚಿ ನೀನು. ಅವಳು ನೆನ್ಸ್ಕೊಂಡು ಇಷ್ಟೊತ್ತಿನಲ್ಲಿ ಇಲ್ಲಿ ಅಳ್ತಾ ಕೂತ್ಕೊಳ್ಳೋದ? ಏ ನೋಡು, ನಿಮ್ ಭೂವಿ ಅಕ್ಕ ಚೆನ್ನಾಗೇ ಇದ್ದಾಳೆ, ಅವಳು ಚೆನ್ನಾಗೇ ಇರ್ತಾಳೆ. ಅಲ್ಲ, ಈ ಅತ್ತೆ ಸೊಸೆ ಜಗಳ ಎಲ್ಲ ಎಲ್ಲ ಮನೆಯಲ್ಲೂ ಇದ್ದಿದ್ದೆ, ನಿನಗ್ ಗೊತ್ತಿಲ್ವಾ? ಅವಳು ಸಂತೋಷವಾಗೆ ಇರ್ತಾಳೆ. ಅದ್ರಲ್ಲೂ ನಿನ್ನಂತ ಒಬ್ಬ ತಂಗಿ ಅವಳು ನೆನ್ಸ್ಕೊಂಡು ಈಗ ಮಧ್ಯರಾತ್ರಿ ಅಳ್ತಾ ಕೂತ್ಕೋತಾಳೆ ಅಂತ ಗೊತ್ತಾದ್ರೆ ಇನ್ನೂ ಖುಷಿ ಪಡ್ತಾಳೆ. ಏ ಚಿತ್ರ, ಇಲ್ಲೋಡು, ಭೂಮಿ ನೆನ್ಸ್ಕೊಂಡು ಮಧ್ಯರಾತ್ರಿ ಅಳ್ತಾ ಕೂತ್ಕೊಂಡಿದ್ದಾಳೆ ಇವಳು. ಅವಳಿಗೆ ಹಂಗೆ ಅವಾಗ ಅವಾಗ ನೆನ್ಪಾಗ್ತಾ ಇರುತ್ತೆ ಅನ್ಸುತ್ತೆ. ನೀವು ಹೋಗಿ ಮಲ್ಕೊಳ್ಳಿ, ಇವಳನ್ನ ನಾನ್ ನೋಡ್ಕೋತೀನಿ. ಸರಿ ನಮ್ಮ, ನಂಗೂ ಸಾಕಾಗಿದೆ, ಹೋಗಿ ಮಲ್ಕೋತೀನಿ. ಈ ಪೆದ್ದಿನ ಅಳೋದ್ ನಿಲ್ಸಿ ಮೊದ್ಲು ಹೋಗಿ ಮಲ್ಕೋ ಅಂತ ಹೇಳು, ಕಳ್ಸು ಒಳಗೆ. ಅಯ್ಯೋ, ಅಕ್ಕನ ಮೇಲೆ ಪ್ರೀತಿ ಇರಬೇಕು ಹಿಂಗೆಲ್ಲ. ಅಯ್ಯೋ ಭಗವಂತ. ಏ ಏನೇ ನೀನು, ಒಂದ್ ಸ್ವಲ್ಪ ಹೊತ್ತಿಗೆ ಮುಂಚೆ ನಿನ್ನನ್ನ ನಂಬ್ತೀನಿ ಎಂದಿದ್ದೆ, ಆದ್ರೆ ನಿನ್ನ ನೋಡಿದ್ರೆ ಯಾಕೋ ನನ್ನೇ ಯಾಮರಿಸ್ತೀಯ ಅಂತ ಅನ್ಸುತ್ತೆ. ಭೂವಿ ಅಕ್ಕನ್ ನೆನ್ಸ್ಕೊಂಡು ಅಳ್ತಿದ್ಯಾ ಅಂದಿದ ತಕ್ಷಣ ಪಾಪ ಅಪ್ಪನ್ ಮನ್ಸಲ್ಲಿ ಏನಾಗಿರ್ಬೇಕು? ನೀನು ಅಪ್ಪನ ಯಾಮರ್ಸ್ಬಿಟ್ಟೆ ಅಂತ ಅನ್ಕೊಂಡಿರ್ಬೋದು, ಆದ್ರೆ ನನ್ನನ್ನ ಅಷ್ಟು ಸುಲಭವಾಗಿ ಯಾಮರ್ಸಕ್ ಆಗಲ್ಲ ಕಣೆ. ಇಲ್ಲ ಚಿತ್ರ, ಅದು ಆಗಲ್ಲ ನಿಜವಾಗ್ಲು. ಚಿ, ಮುಚ್ಚ ಬಾಯ್ನ. ನನ್ನೇನ್ ಅಪ್ಪ ಅನ್ಕೊಂಡಿದ್ಯಾ ಹೇಳಿದ್ನೆಲ್ಲ ನಂಬ್ಕೊಂಡು ಹೋಗೋದಿಕ್ಕೆ? ಅಪ್ಪನಂತ ಒಳ್ಳೆ ಮನ್ಸಿರೋರ್ಗೆ ಮೋಸ ಮಾಡೋದು ಪಾಪದ ಕೆಲ್ಸ. ನೀನ್ ಬೇರೆ ಏನಾದ್ರೂ ಮನ್ಸಲ್ಲಿ ಇಟ್ಕೊಂಡು ಹೀಗ ಆಡ್ತಿದ್ರೆ ಅದನ್ನ ಈಗ್ಲೇ ನಿಲ್ಸ್ಬಿಡು, ಇಲ್ಲಾಂದ್ರೆ ನಾನ್ ಹೋಗಿ ಅಪ್ಪನ ಹತ್ರ ಮಾತಾಡ್ಬೇಕಾಗತ್ತೆ. ಸರಿ, ನಾನು ಹೋಗಿ ಮಲ್ಕೋತೀನಿ. ದೀಪು, ಮತ್ತೆ ಮತ್ತೆ ಹೇಳ್ತಿದ್ದೀನಿ, ಮೂರ್ಖತನದಲ್ಲಿ ಏನೇನೋ ಮಾಡ್ಕೋಬೇಡ, ಹೋಗ್ ಮಲ್ಕೋ. ಸರಿ. ಅಯ್ಯೋ, ಬಾಕ್ಸ್ ಮರ್ತ್ಬಿಟ್ಟೆ. ಏ ದೀಪು, ಏನಾಗಿದೆ ನಿನಗೆ? ಏ ಒಂದ್ ನಿಮಿಷ ನಿಂತ್ಕೋ, ಏನ್ ಇಷ್ಟೊಂದು ಆತುರವಾಗಿ ಹೋಗ್ತಿದೀಯಲ್ಲ? ಅಪ್ಪ, ಇವತ್ತು ಸ್ವಲ್ಪ ಡಾಕ್ಟ್ರು ಬೇಗ ಬರೋದು ಕೇಳಿದಾರಪ್ಪ, ಅದಕ್ಕೆ. ಹೇಗನ ಅಲ್ಲಮ್ಮ, ಇಷ್ಟು ಬೇಗ ಹೋಗ್ತಾ ಇದೆಯಲ್ಲೇ? ಹೂಪ ದೀಪು, ಪರ್ಸ್ ಬಿಟ್ಟು ಹೋಗೋಷ್ಟು ಏನು ಅವಸರ ನಿಂಗೆ? ಥ್ಯಾಂಕ್ಸ್ ಕಣೆ, ಬೈ ಬೈ. ಇಷ್ಟೊಂದು ಅರ್ಜೆಂಟ್ ಆಗಿ ಹೋದ್ರೆ ಎಲ್ಲಾದ್ರೂ ಎಡುತ್ತೀಯ. ಅದು ಏನಿಲ್ಲ ಚಿತ್ರ, ಡಾಕ್ಟ್ರ್ ಒಂಚೂರು ಬೇಗ ಬರೋದು ಕೇಳಿದಾರ, ಅದಕ್ಕಷ್ಟೇ. ಸರಿ, ಓಡ್ತೀನಿ, ಬೈ ಬೈ ಬೈ. ಏಯ್ ಏ ದೀಪು, ಏನಿಷ್ಟು ಅರ್ಜೆಂಟ್ ಆಗಿ ಬರ ಕೇಳಿದ್ರಲ್ಲ, ಏನ್ ವಿಷಯ ಬಾಬಾ? ದೀಪ ನೋಡ್ರ ಹಂಗ ಹೋಗ್ತಾ ಇಳಾ? ಅವಳ ವಿಷಯ ಬಿಡಪ್ಪ, ಅದೇನೋ ಡಾಕ್ಟರ್ ಬೇಗ ಬರಕ್ ಹೇಳಿದ್ರಂತೆ ಹೊರಟಿದ್ದಾಳೆ. ನಾನು ನಿನ್ನ ಬರಕ್ ಹೇಳಿದ್ದು ಸ್ವಲ್ಪ ಅರ್ಜೆಂಟ್ ಆಗಿ ಫೋನ್ ನೋಡ್ಬೇಕು, ಬೆಂಗಳೂರು ಹೊರಟಿದ್ದೀನಿ, ನೀನು ಬರ್ತೀಯಾ? ಏನ್ ಬಾಬಾ ದಿಢೀರಂತ? ಯಾಕೋ ರಾಗ ತೆಗಿತಿದ್ಯಲ್ಲೋ? ಅದಾಗಲ್ಲ, ಇವಾಗ್ಲೇ ಹೋಗ್ಬೇಕಾ ಅಂತ. ಹ್ಞೂ ಕಣೋ, ಅಲ್ವೋ ನಾನು ಆಸ್ಪತ್ರೆಯಲ್ಲಿ ಇದ್ದಾಗ ಅಳಿಯದ್ರು ಬಂದಿರ್ಲಿಲ್ವಾ?
ಅವರು ಅದೇನೋ ಹೊಸ ಬಿಸ್ನೆಸ್ ಶುರು ಮಾಡ್ತಿದ್ದಾರೆ, ಅಂಗಡಿ ಕೊಂಡ್ಕೋತಾ ಇದಾರಂತೆ. ನಮ್ ಸುಂದರನೇ ಮುಂದೆ ನಿಂತು ಕೊಡಿಸ್ತಾ ಇರೋದಂತೆ. ಅವರು ರಿಜಿಸ್ಟ್ರೇಷನ್ಗೆ ನಾನೇ ಬರಬೇಕು ಅಂತ ಹೇಳಿ ಕಳಿಸಿದ್ದಾರೆ. ಅದಕ್ಕೆ ಹೋಗಿ ಮಾತಾಡಿ ಕೆಲಸ ಮುಗಿಸ್ಕೊಟ್ ಬರೋಣ ಅಂತ. ಅದ್ ಸರಿ ಬಾಬಾ, ಆದ್ರೆ ನಂಗೊಂಚೂರು ಕೆಲಸ. ಮುರುಳಿ ನೋಡೋ, ಮೊದ್ಲಾಗಿದ್ರೆ ನಾನೇನನ್ನು ಕರಿತಾನೆ ಇರಲಿಲ್ಲ, ನಾನೇ ಹೋಗಿ ಬಂದ್ಬಿಡ್ತಿದ್ದೆ. ಆದ್ರೀಗ ಡಾಕ್ಟ್ರು ಖಡಾ ಖಂಡಿತವಾಗಿ ಹೇಳ್ಬಿಟ್ಟಿದ್ದಾರೆ, ಹೊರಗಡೆ ಹೋಗೋದಾದ್ರೆ ಯಾರಾದರೂ ನಿಮ್ಮ ಕಡೆಯವ್ರನ್ನ ಜೊತೆ ಕರ್ಕೊಂಡು ಹೋಗಲೇಬೇಕು ಅಂತ. ಅದಕ್ಕೆ ಕೇಳ್ತಾ ಇದ್ದೀನಪ್ಪ. ಇಷ್ಟಕ್ಕೂ ನಿನ್ನ ಕೆಲಸ ಇಲ್ಲೇ ತಾನೇ ಇರೋದು, ಹೋಗಿ ಬಂದ್ಮೇಲೆ ಮಾಡ್ಕೊಂಡ್ರಾಯ್ತು ಬಿಡು. ಆದರೆ ನಾವೀಗ ಹೋಗ್ತಾ ಇರೋದು ಬೆಂಗಳೂರಿಗಪ್ಪ, ಒಂದು ಸ್ವಲ್ಪ ಡಿಲೇ ಆದರೂ ಅವ್ರಿಗೆ ಅಂಗಡಿ ಕೈ ತಪ್ಪು ಹೋಗುತ್ತೆ. ಹಾಗಂತೀರಾ? ಹ್ಞೂ, ಹೋಗೋಗು, ನೀನು ಹೋಗಿ ಬೇಗ ರೆಡಿಯಾಗು. ಹಾಂ, ನಾನು ಅಲ್ಲಿಗೆ ಬರ್ತೀನಿ. ಒಳ್ಳೆ ಜಿಗಣೆ ತರ ಜೀವ ಇಂತಾರಪ್ಪ, ಹೋಗ್ಬೇಕಾದ್ರೆ ಇವ್ರು ಹೋಗ್ಬೇಕು, ಸುಮ್ಮನೆ ನನ್ನನ್ನು ತಗ್ಲಾಕೋದು. ಏನ್ ಮಾವ ಗುಣಕೊಂಡ್ ಬರ್ತಿದ್ಯಾ? ಎಲ್ಲ ನಿಮ್ಮಪ್ಪ ಅಂದ್ರೆ ನಮ್ ಬಾವ ಅವ್ರ ಹುಚ್ಚಾಟ. ಏನ್ ಮಾವ ನೀನು ಬಾವ ಅನ್ನೋ ಮರ್ಯಾದೆ ಇಲ್ದಿರ ಹುಚ್ಚಾಟ ಗಿಚ್ಚಾಟ ಅನ್ಕೊಂಡು. ಮತ್ತಿನ್ನೇನ ಆಚು, ಅವರು ಬೆಂಗಳೂರಿಗೆ ಕಾರ್ತಿಕ್ ನೋಡೋದಕ್ಕೆ ಹೋಗ್ತಾ ಇದಾರೆ, ನನ್ನ ಜೊತೆಲಿ ಬಾ ಅಂತ ಹಠ ಮಾಡ್ತಾ ಇದಾರೆ. ಓ ಹೌದಾ? ಏನೇ ಹೌದಾ ಅಂತಿದ್ಯಾ? ಏ ನಾನು ಹುರ್ಕೊಂಡು ಹೇಳ್ತಾ ಇನಿ, ನೀನ್ ನೈಸಾಗಿ ಹೌದಾ ಅಂತಿದ್ಯಾ? ನೋಡ್ ಮಾವ, ನಿನಗೆ ಹೋಗಕ್ ಇಷ್ಟ ಇಲ್ಲ ಅಂದ್ರೆ ಅಪ್ಪನ ಹತ್ರ ಡೈರೆಕ್ಟ್ ಆಗಿ ಬರಕಾಗಲ್ಲ ಅಂತ ಹೇಳ್ಬೇಕಿತ್ತು, ಅದನ್ ಬಿಟ್ಟು ಇಲ್ಲಿ ಬಂದ್ ಕೂಗಾಡಿದ್ರೆ. ಅದೇ ಅದೇ ನನ್ ಪ್ರಾಬ್ಲಮ್, ಅವ್ರ ಎದುರುಗಡೆ ಮಾತಾಡಕ್ ಆಗದೆ ಸುಮ್ನೆ ಕೋಲೆ ಬಸವ ತರ ತಲೆ ಅಲ್ಲಾಡ್ ಬಂದ್ಬಿಡ್ತೀನಿ. ಅಚ್ಚೋ ನನ್ಗೊಂದು ಹೆಲ್ಪ್ ಮಾಡ್ತೀನಿ. ಏನ್ ಮಾಡ್ಬೇಕು? ಏನಾದ್ರು ಒಂದ್ ಕುಂಟೆಪ್ಪ ಹೇಳಿ, ನಾನ್ ಬರೋದಕ್ಕಾಗಲ್ಲ ಅಂತ ಪೆದ್ ಪೆದ್ದಾಗಿ ನಿನ್ ಸ್ಟೈಲಲ್ಲೇ ಹೇಳ್ಬಿಡ್ತೀನಿ. ಹ್ಞೂ ಹೇಳ್ತೀನಿ, ಅಪ್ಪನ ಮುಂದೆ ಕೀ ಕೊಟ್ಟು ಬೊಂಬೆ ತರ ಹ್ಞೂ ಅಂತ ತಲೆ ಆಡಿಸ್ಬಿಟ್ಟು ಬಂದ್ಬಿಟ್ರಿ, ಆಮೇಲೆ ನಿಮ್ ಪರವಾಗಿ ನಾನ್ ಹೋಗಿ ಮಾತಾಡ್ತೀನಿ. ನೋಡ್ ಮಾವ, ನೀನಾಯ್ತು ನಮ್ಮ ಅಪ್ಪ ಆಯ್ತು, ಏನಾದ್ರೂ ಮಾಡ್ಕೊಳ್ಳಿ, ನಿಮ್ಮಿಬ್ಬರ ಮಧ್ಯ ಮಾತ್ರ ನಾನ್ ಬರಲ್ಲ. ಏ ಅಚ್ಚು 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 ಅಚ್ಚು, ಏನೇ ಅಚ್ಚು ಹಿಂಗ್ ಹೇಳ್ತೀಯಾ? ಹೌದು, ಭುವಿ ಮನೆಗೆ ಹೋಗೋದಕ್ಕೆ ನಿನಗೇನ್ ಸಮಸ್ಯೆ? ಅಗೋಳ ಏಯ್, ನಾನ್ ಯಾಕೆ ಹೋಗ್ಬೇಕು? ಅವಳ ನನ್ ತಂಗಿನೇ ಅಲ್ವಾ, ಹಂಗೆ ಬಿಟ್ಬಿಡಕ್ಕಾಗುತ್ತಾ? ಏಯ್ ಟೂಬ್ಲೈಟು, ಭುವಿ ಏನ್ ನಾನು ಬೇಡವಾದವಳೇನೆ? ಆದ್ರೆ ಅವಳ ಗಂಡ, ಅವ್ರ ಅಮ್ಮ, ತೂ ತು 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 ಮನುಷ್ಯನೇ ಅವರು, ನನಗಂತೂ ಅಡ್ಜಸ್ಟ್ ಆಗಲ್ಲ. ಬೇಕಾದ್ರೆ ನೀನ್ ಹೋಗು, ನನ್ನನ್ನು ಮಾತ್ರ ಕರಿಬೇಡ. ಏನ್ ಮಾವ ನೀನು, ನಾಳೆ ಒಳ್ಳೇದು ಕೆಟ್ಟದು ಅಂತ ಬಂದ್ರೆ ಅವ್ರ ಮನೆಗೆ ಹೋಗದೆ ಇರಕ್ಕಾಗುತ್ತಾ? ಭುವನನ್ ನೋಡದೆ ಇರಕ್ಕಾಗುತ್ತಾ? ಎಷ್ಟ್ ದಿನ ಅಂತ ಹಿಂಗೆ ಮುಂದುವರಿಸ್ತೀರಾ? ಏಯ್, ಭುವನನ್ ಗಂಡನಾಗ್ ಬಂದು ಒಕ್ಕರ್ಸ್ಕೊಂಡಿದಲ್ಲ ಆ ಕಾರ್ತಿ, ಎಂತ ರಾಜಂತ ಮಾಡ್ಬಿಟ್ಟ, ಅವನ ನೆನ್ಸ್ಕೊಂಡ್ರೆ ಅಡ್ಡಿಯಿಂದ ಮುಡಿ ತನಕ ಉರಿಯುತ್ತೆ. ಇರ್ಲಿ ಇರ್ಲಿ, ನನಗೂ ಟೈಮ್ ಬರುತ್ತೆ, ಅವಾಗ ನೋಡ್ಕೊಂತೀನಿ. ಸರಿ ಮಾವ, ಸುಮ್ನೆ ಯಾಕೆ ವಟವಟ ಅಂತ್ಯ? ಸರಿ, ಏನಾರು ಕುಂಟೆಪ್ಪ ಹೇಳಿ ಸಂಭಾಳ್ಸೆ. ನಾನು ಆಗ್ಲೇನೆ ಹೇಳಿಲ್ವಾ ನಿಮ್ಮಿಬ್ಬರ ವಿಷಯದಲ್ಲಿ ನನ್ನ ಎಳಿಬೇಡಿ ಅಂತ? ಹೋಗ್ ಮಾವ. ಏ ಅಚ್ಚೋ ಅಚ್ಚೋ, ಅದೇನ್ ಹೇಳ್ತೀನ ಏನ, ಅನ್ಯಾಯವಾಗಿ ನಾನೇ ಬಂದು ತಗ್ಲಾಕೊಂಬಿಟ್ಟೆ, ಯಾವ್ದಕ್ಕೂ ಲಾಯಕ್ಕಿಲ್ಲ. ಏನಪ್ಪ ಈ ಆಸ್ಪತ್ರೆಯಲ್ಲಿ ಒಬ್ಳು ನರ್ಸು ಕಣ್ಣಿಗೆ ಬಿದ್ದಿಲ್ವಾ ನಿಂಗೆ? ಇಲ್ಲ ಗುರು, ಈ ಆಸ್ಪತ್ರೆಯಲ್ಲಿರೋ ಡಾಕ್ಟ್ರು ಉಪ್ಪು ಹುಳಿ ಖಾರ ತಿಂತಾನೋ ಇಲ್ವೋ ಗೊತ್ತಿಲ್ಲ. ಏನಕ್ಕೂ ಬೇಡದಿರೋರನ್ನ, ಒಂಚೂರು ಚೆನ್ನಾಗಿಲ್ದವ್ರನ್ನ, ಫೇಲ್ ಆಗಿ ಜೀವನದಲ್ಲಿ ನೊಂದೋಗಿರೋ ಸ್ಕ್ರಾಪ್ಗಳನ್ನೆಲ್ಲ ನರ್ಸ್ ಮಾಡಿಟ್ಟಿದ್ದಾನೆ. ಅದರಲ್ಲೂ ಒಬ್ಳು ಗುಂಡ್ಗುಂಡುಗಿದ್ದಾಳೆ ಗೊತ್ತಾ? ಹಾಂ, ಅದೇ ಆಂಟಿ. ಹ್ಞೂ ಕಣಪ್ಪ, ಅವಳೆ 24 ಗಂಟೆ ಬಾಯೊಳಕ್ಕೆ ಎಲೆ ಅಡಿಕೆ ಹಾಕೊಂಡು ಊಟ ಆಯ್ತೇನಪ್ಪ ಮಾತ್ರೆ ತಗೊಂಡ, ಒಳ್ಳೆ ಮೊಮ್ಮಗು ಮಾತಾಡಿಸ್ದಾಗ ಮಾತಾಡಿಸ್ತಾಳೆ ಕಣೋ. ಇನ್ನೊಂದೆರಡು ದಿನ ಇದೇ ಆಸ್ಪತ್ರೆ ಅಡ್ಮಿಂಟ್ ಆಗಿದ್ದೆ ಅನ್ಕೋ, ನವರಸಗಳಲ್ಲಿ ನನ್ನ ಶೃಂಗಾರಸ ಸತ್ತೋಗುತ್ತಷ್ಟೇ. ಅದ್ ಸರಿ, ನೆನ್ನೆ ಡ್ರಿಪ್ಸ್ ಆಗ್ತಿದ್ಲಲ್ಲ ಅವಳು? ಆ ಅವಳೊಬ್ಳು ಪರವಾಗಿಲ್ಲ, ಆದ್ರೆ ಅವಳದು ನಂದು ವೇವ್ ಲೆಂತ್ ಮ್ಯಾಚ್ ಆಗ್ತಾ ಇಲ್ಲ. ಅವಳು ಯಾವ ಟೈಪ್ ಗೊತ್ತಾ? ಬೆಳಿಗ್ಗೆ ಎದ್ದು ತುಳಸಿ ಕಟ್ಟೆ ಸುತ್ತೋದು, ಅಪ್ಪ ತೋರಿಸ್ತಾನೆ ಮದ್ವೆ ಆಗೋದು, ಈ ತರ ಕ್ಯಾಟಗಿರಿ ಹುಡುಗಿ ಕಣ, ನಮ್ಗೆಲ್ಲ ಸೆಟ್ಟಾಗಲ್ಲ ಬಿಟಾಕ್. ಬಲ್ ನನ್ ಮಗ ಕಣಯ್ಯ, ನೀನು ರಸ್ತೆ ಗುಂಡಿಲಿರೋ ಮೀನ್ಗೂ ಗಾಳ ಆಗ್ತೀಯ ನೀನು. ಲೇ ನಮ್ಮ ಎಕ್ಸ್ಪೀರಿಯನ್ಸ್ಗೆ ವೆಲ್